Hello friends, ready ಆಗೇವಿ. ಊರಿಗೆ ಹೋಗ್ತಾ ಇದ್ದೀವಿ ಅಂದ್ರೆ ಪ್ಯಾಕ್ ಮಾಡತ್ತೆ ಎಲ್ಲ ಈಗ ಬಟ್ಟೆನ ಪ್ಯಾಕ್ ಮಾಡಾಕತ್ತೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ನಾನು ಪ್ಯಾಕ್ ಮಾಡಿದ್ರಂತ ಹೇಳಿ ಹೋಗ್ತಾ ಇದ್ದೀವಿ. ಇವತ್ತು ಯಾವ ಊರು, ನಾವು ಎಲ್ಲಿಗೆ ಹೊಂಟೀವಿ, ಎದಕ್ಕೆ ಹೊಂಟೀವಿ, ಯಾರು ಹೊಂಟೀವಿ, ನಿಮಗೆಲ್ಲ ಹೋಗ್ತಾ ಹೋಗ್ತಾ ಗೊತ್ತಾಗ್ತೈತಿ. ನಾನು ಎಲ್ಲ ಶೇರ್ ಮಾಡ್ತೀನಿ, ಸ್ವಲ್ಪ ಸರ್ಪ್ರೈಸ್ ಇರಲಿ ಅಂತ. ಸೊ ಮುಂದಿನ ಬ್ಲಾಗ್ ಭಾಳ ಇಂಟ್ರೆಸ್ಟಿಂಗ್ ಅದಾವು, ಮಿಸ್ ಮಾಡಬೇಡ್ರಿ, ಕೀಪ್ ವಾಚಿಂಗ್. ಬರ್ರಿ, ನಾನು ಯಾವ ಥರ ಬ್ಯಾಗ್ ಪ್ಯಾಕ್ ಮಾಡ್ಕೋತೀನಿ, ಎಷ್ಟೆಲ್ಲ ಬಟ್ಟೆ ಇಟ್ಕೊಳಕತ್ತೀನಿ, ಏನೇನು ಇಟ್ಕೊಳತ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬರ್ರಿ, ಫಸ್ಟಿಗೆ ಒಂದು ಸಾರಿ ಇಟ್ಕೊಂಡೀನಿ, ಮಗಳದ ಎರಡು ಜೊತೆ ಬಟ್ಟೆ ಹೊರಗಡೆ ಹಾಕ್ಕೊಳ್ಳೋದು. ಮನೆಯಾಗಿಂದ ಎರಡು ಜೊತೆ ಬಟ್ಟೆ ಮಗಳದ, ಗೊತ್ತಿಲ್ಲ ಒಂದ ಬ್ಯಾಗ್ ಸಾಂತೈತಿ ಇಲ್ಲಂತ, ಟ್ರೈ ಮಾಡತ್ತೀನಿ. ಆಮ್ಯಾಗ ಮಗಂದ ಎರಡು ಜೊತೆ ಬಟ್ಟೆ ಹೊರಗಡೆ ಹಾಕೊಳ್ದೆ. ಮನ್ಯಾಗ ಹಾಕೊಳ್ದೆ ಎರಡು ಜೊತೆ ಬಟ್ಟೆ, ಒಂದೊಂದು ಸೆಟ್ಟ ಮಾಡಿ ಇಟ್ಬಿಟ್ಟೀನಿ. ಸ್ನಾನಕ್ಕೆ ಹೋದ್ರೆ ಇದೊಂದು ಎತ್ತು ಕೊಟ್ಬಿಟ್ರೆ ಆಗ್ತೈತಿ. ಬ್ಯಾಂಗಲ್ಸ್ ಎಲ್ಲ ಇಟ್ಕೊಂಡಿದ್ದೀವಿ ಮಮ್ಮಿ. ಇದಾತ ಸ್ಮಾಲ್ ಟ್ರೈಪೋಡ್, ಅಲ್ಲಿ ಏನಾರು ಯೂಸ್ ಆಗ್ತೈತೆ ಅಂತ ಹೇಳಿ ಟವಲ್ ಇದ್ರೆ ಎರಡು ಟವಲ್, ನ್ಯಾಪ್ಕಿನ್. ಆಮೇಲೆ ನಮ್ಮ ಥಿಂಗ್ಸ್, ಬಳೆ, ನನ್ನ ಮಗಳು ಎಲ್ಲನೂ ಕ್ಲಿಪ್ಸ್ ಬಳೆ ಹಾಕಿ ಬ್ಯಾರೇನ ಇಟ್ಕೊಂಡಾಳ, ಹಾಕಿದೊಂದು ಕವರ್ ಐತಿ. ಉದ್ದಿದೆಲ್ಲ ನಾನು ಬ್ಯಾಂಗಲ್ಸ್, ಕ್ರೀಮ್, ಬಿಂದಿ, ವ್ಯಾಸ್ಲಿನ್, ಕ್ಲಿಪ್ಸ್, ಫೇರ್ ಆ್ಯಂಡ್ ಲವ್ಲಿ ಮತ್ತು ಬ್ಯಾಂಗಲ್ಸ್ ಅದಾವು. ಇಲ್ಲಿ ಒಂದಿಷ್ಟು ಆಮ್ಯಾಗ ಇಲ್ಲಿ ನೆಕ್ ಪೀಸ್ ಎಲ್ಲ ಇಟ್ಕೊಂಡೀನಿ. ಆಮ್ಯಾಗ ಕೋಂಬ್ ಗೀಂಬ್ ಎಲ್ಲನೂ ಇಟ್ಕೊಂಡೀನಿ ಈ ಥರ ಪ್ಯಾಕ್ ಮಾಡಿ ಬಂದಿರ್ದಾಗ. ಮೇನಿ ಬನ್ನಿ ಸ್ನೇಹಿತರೆ, ಎಲ್ಲ ರೆಡಿ ಆದ್ವಿ, ಹೋಗ್ತಾ ಇದೀವಿ ಈಗ. ಇದ ನೋಡ್ರಿ ನಮ್ಮ ತಾಯಿಯವ್ರ ಮನೆ ಮುಂದೆ ಕೆಲಸ ನಡೆದಿದ್ದ, ಗಟ್ರ ಸ್ವಲ್ಪ ಎತ್ತರಕ್ಕೆ ಮಾಡಿ ಅದನ್ನು ಸ್ವಲ್ಪ ಇನ್ನೊಂದು ಸ್ವಲ್ಪ ಸಿಮೆಂಟ್ ಎಲ್ಲ ಹಾಕಿ ಗಟ್ಟಿ ಮಾಡ್ಕೊಂಡ್ರೆ ಅಂದರೆ ದೊಡ್ಡ ಮಳೆ ಬಂದ್ರೂ ಏನು ಇದಾಗಬಾರ್ದು ಅಂತ ಹೇಳಿ. ಈಗ ಹೋಗ್ತಾ ಇದ್ದೀವಿ, ಅವ್ವ, ನಾನು, ಮಕ್ಕಳು ಎಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ತಮ್ಮ ಬಸ್ ಸ್ಟ್ಯಾಂಡ್ ಮಟ್ಟ ಬಿಡಾಕೆ ಬರಾಕತ್ತಾನ. ನಮಗೆ ವೆಹಿಕಲ್ ಯಾವೂ ಇರಲಿಲ್ಲ, ಹಿಂಗಾಗಿ ಬಸ್ಸಿಗೆ ನಾವು ಹೋಗ್ತಾ ಇದ್ವಿ. ನಾವು 4:45 ಆಗಕ್ಕೆ ಬಂದಿತ್ತು ಸಾಯಂಕಾಲ. ನಾವು ಹೋಗೋ ಊರು ಇಲ್ಲಿಂದ 1:30 to 2 hours ಒಳಗೆ ಹೋಗಿ ಮುಟ್ತೀವಿ, ಹಿಂಗಾಗಿ ಆರಾಮಾಗಿ ಹೋಗ್ತಾ ಇದ್ವಿ. ಬೆಳಗ್ಗೆ ಇವತ್ತು ದಾಲ್ ಫ್ರೈ ಮತ್ತು ಚಪಾತಿ ಮಾಡಿದ್ದೆ, ಅದ್ರದ್ದು ರೆಸಿಪಿ ನಾ ಶೇರ್ ಮಾಡಾಕತ್ತೀನಿ ಇವತ್ತು. ದಾಲ್ ಫ್ರೈ ಹಲವಾರು ರೀತಿ ಮಾಡ್ಬೋದು, ಬಟ್ ಈ ಥರ ಮಾಡಿದ್ರೆ ರೆಸ್ಟೋರೆಂಟ್ ಒಳಗೆ ಏನು ಕೊಡ್ತಾರಲ್ಲ ದಾಲ್ ಫ್ರೈ ನಮ್ಗೆ ಯೆಲ್ಲೋ ಕಲರ್, ಅದು ಟೇಸ್ಟ ಬರ್ತೈತಿ. ನಾನು ಇಲ್ಲಿ ಎರಡು ಬಟ್ಲ ತೊಗರಿಬೇಳೆನ ಸ್ವಚ್ಛಗೆ ತೊಳ್ಕೊಂಡೀನಿ, ಮತ್ತು ಅದಕ್ಕೆ ಎಷ್ಟು ಬೇಕಷ್ಟು ನೀರನ್ನು ಹಾಕಿ ಕುಕ್ಕರ್ನಾಗೆ ಇಡೋಣ. ಅದಕ್ಕಿಂತ ಬಿಫೋರ್ ಅದಕ್ಕೆ ಏನೇನು ಹಾಕೋದಂತ ನೋಡೋಣ. ಒಂದು 2 spoon ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕೋದ್ರಿಂದ ಬ್ಯಾಳಿ ಸಾಫ್ಟ್ ಆಗ್ತಾವೆ ಅಂದ, ಆಮೇಲೆ ಕುಕ್ಕರ್ ಉಕ್ಕಿ ಬರೋಂಗಿಲ್ಲ. ಆಮೇಲೆ ಒಂದು 1/2 ಚಮಚ ಅರಿಶಿನ,
ಅರ್ಶಿನ ಹಾಕೋದ್ರಿಂದ ಬ್ಯಾಳಿ ಕಲರ್ ಮಸ್ತ್ ಬರ್ತೈತಿ, ಅಂದರೆ ನಾವು ಈ ಕುದಿಯೋ ಮುಂದೆ ಹಾಕಿದರೆ ಚೆನ್ನಾಗಿ ಬರ್ತೈತೆ ಅಂಥೇಳಿ ಮೊದಲು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಒಂದು 4 ಸಿಟಿ ತೊಗೊಳ್ತೀನಿ, 3-4 ಸಿಟಿ. ಕುಕ್ಕರ್ ಮೇಲೆ ಡಿಪೆಂಡ್, ಒಂದೊಂದು ಕುಕ್ಕರ್ ಒಂದು ಸಿಟಿ ಒಳಗೆ ಬೇಗ ಕುದ್ದು ಬರ್ತಾವೆ, ನೋಡ್ಕೊಂಡು ಇಡ್ರಿ. ಒಂದು ಕಡೆ ರೈಸಿಗೆ ಇಟ್ಟೀನಿ, ಒಂದು ಕಡೆ ಬೇಳೆಗೆ ಇಟ್ಟೀನಿ, ನೋಡ್ತಾ ಇರ್ಬೋದು ನೀವು. ಈಗ ಇದಕ್ಕೇನು ಬೇಕು ಒಂದು ಸ್ವಲ್ಪ ಚಾಪಿಂಗ್ ಮಾಡ್ಕೋತೀನಿ. ನನ್ನ ಹತ್ರ ಸ್ವಲ್ಪ ಮೆಂತ್ಯ ಸೊಪ್ಪು ಇತ್ತು, ಅದನ್ನು ನಾನು ಸಣ್ಣಗೆ ಹೆಚ್ಚಿ ತೊಗೊಂಡೀನಿ. ಕಸೂರಿ ಮೇತಿ ಹಾಕೋಕಿನ ಈ ಫ್ರೆಶ್ ಇತ್ತು ಹೆಂಗೂ, ಅದನ್ನು ಮಾಡ್ಕೊಂಡ್ರಂಥೇಳಿ ಸಣ್ಣಗೆ ಹೆಚ್ಕೊಂಡೀನಿ. ಈ ಕಡೆ ಎಲ್ಲ ಉಳಿದಿದ್ದು ಉಳ್ಳಾಗಡ್ಡಿ ಸಣ್ಣಗೆ ಹೆಚ್ಕೋತಾ ಇದ್ದೀನಿ, ನೋಡ್ತಾ ಇರ್ಬೋದು. ಒಂದೇ ಒಂದು ಉಳ್ಳಾಗಡ್ಡಿ ತೊಗೊಂಡೀನಿ, ಮತ್ತು ಹಸೆಮೆಣಸು, ಒಂದೆರಡು ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಇದನ್ನೆಲ್ಲ ಹೆಚ್ಚಿ ಇಟ್ಕೋತೀನಿ ನಾನು. ಹಸಿಮೆಣ್ಸಿನ್ಕಾಯಿನ ಒಂದರಲ್ಲೇ 2 ಕಟ್ ಮಾಡ್ಕೋತೀನಿ, ಅಂದರೆ ಚಲೋ ಹತ್ತೈತದೆ. ತೀರಾ ಪೇಸ್ಟ್ ಹಾಕಿದ್ರೂ ಆ ಟೇಸ್ಟ್ ಬರೋಂಗಿಲ್ಲ. ಈ ಥರ ಆದರೆ ನಾವು ಬೇಕಂದ್ರೆ ತಿನ್ಬೋದು, ಬೇಡಂದ್ರೆ ಎತ್ತಿ ತೆಗಿಬೋದು ಅಂಥೇಳಿ. ಯಾಕಂದರೆ ದಾಲ್ ಫ್ರೈ ಒಬ್ಬೊಬ್ಬರು ಖಾರ ಖಾರ ತಿನ್ನೋಕ್ಕೆ ಇಷ್ಟಪಡೋಂಗಿಲ್ಲ, ಹಾಗಾಗಿ ಈ ಥರ ಇದನ್ನೆಲ್ಲ ನಾವು ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡು ಆಮೇಲೆ ಟೊಮೆಟೊನ ಹೆಚ್ಚಿಟ್ಕೋತೀನಿ. ನನಗೆ ಈ ಥರ ಎಲ್ಲ ಚಾಪಿಂಗ್ ಮಾಡೋಕ್ಕೆ ಭಾಳ ಇಷ್ಟ. ನಾ ಯಾವುದೇ ಏನೋ ಮಾಡಿದ್ರೂ ಮೊದಲು ಕಟಿಂಗ್ ಮಾಡ್ಕೋತೀನಿ, ಎಲ್ಲನೂ ಕಟಿಂಗ್ ಮಾಡ್ಕೊಳ್ಳೋದು ನನಗೆ ಭಾಳ ಇಷ್ಟ. ಈ ಥರ ಒಂದ್ರಾಗ ಸೆಟ್ ಮಾಡಿ ಇಟ್ಕೊಂಡು ಆಮೇಲೆ ಒಗ್ಗರ್ಣೆಗೆ ಹೋಗ್ತೀನಿ. ಈಗ ಟೊಮೆಟೊನ ಹೆಚ್ಕೊಳ್ಳೋಣ. 2 ಟೊಮೆಟೊ ಸಾಕು, ಇದಕ್ಕೇನು ಹುಳಿಗಿಳಿ ಏನು ಹಾಕೋಂಗಿಲ್ಲ, ಹೆಚ್ಚಿದ ಟೊಮೆಟೊನ ಹಾಕೋದು. ಟೊಮೆಟೊ ಒಳಗೂ ಅದು ಏನು ಭಾಗ ಇರ್ತಿದ್ಲ ಗಟ್ಟಿ ಭಾಗ, ಅದನ್ನು ತೆಗೆದು ಹೆಚ್ತೀನಿ ನಾನು, ನನಗೂ ಸೇರಂಗಿಲ್ಲ ಅದು. ನೋಡಿರಿ ಈ ಥರ ಇದ್ದಿದ್ದು ನಾನು ತೆಗೆದು ಬಿಡ್ತೀನಿ, ತೆಗೆದು ಸಣ್ಣಗೆ ಹೆಚ್ಕೋತೀನಿ. ಟ್ರೈ ಮಾಡಿರಿ, ಮಸ್ತ್ ಅಂದ್ರೆ ಮಸ್ತ್ ಆಕೈತಿದ್ದು. ರೊಟ್ಟಿ ಜೊತೆನೂ ಆಗಿರ್ಬೋದು, ಚಪಾತಿ, ಅನ್ನ ಎಲ್ಲದ್ರ ಜೊತೆನೂ ಚಲೋ ಆಗ್ತೈತಿ. ಈಗ ಕುಕ್ಕರ್ ಸೀಟಿ ಆಗಿ ತಣ್ಣಗಾಗೈತಿ, ನೋಡೋಣ ಯಾವ ಥರ ಬೆಂದು ಬಂದಾವೆ ಬ್ಯಾಳಿ ಅಂತ. ನೋಡ್ರಿ ಎಷ್ಟು ಮಸ್ತ್ ಬಂದಾವ, ಇದೇ ಥರ ಇರಬೇಕು. ಇದನ್ನು ಒಂದು ಸ್ವಲ್ಪ ಹೌದಲ್ಲ ಅನ್ನೋಷ್ಟು ಸ್ಮ್ಯಾಶ್ ಮಾಡ್ಕೋತೀನಿ ನಾನು, ಇಷ್ಟೂ ಮಾಡಬಾರ್ದು, ಸ್ವಲ್ಪ ಸ್ವಲ್ಪ ಅದ ಚಮಚಲನ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋತೀನಿ. ಬ್ಯಾಳಿ ಬ್ಯಾಳಿ ಕಾಣಬೇಕದು, ಇಲ್ಲ ಅಂದರೆ ಏನಾಗ್ತೈತೆ ಅಂದ್ರೆ ಜುನ್ಕ ಕಂಡಂಗೆ ಆಗ್ತೈತಿ. ಈ ಥರ ಮಾಡಿ ಆದ ನಂತರ ಇದಕ್ಕೆ ನಾನೀಗ ಒಗ್ಗರಣೆನ ಹಾಕ್ಕೋತೀನಿ. ಒಗ್ಗರಣೆಗೆ ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೋತೀನಿ. ಹಾಕ್ಕೊಂಡು ಇಲ್ಲೇ ಒಂದು ಸಣ್ಣ ಚಮಚಲ್ಲೇ ಒಂದು ಚಮಚ ಜೀರಿಗೆ ಹಾಕ್ಕೋತೀನಿ ನಾನು, ಸಾಸಿವೆ ಹಾಕ್ಕೊಳ್ಳೋಂಗಿಲ್ಲ. ಇದು ಒಂಥರ ನಾರ್ತ್ ಸ್ಟೈಲದ ಟೇಸ್ಟ್ ಕೊಡ್ತೈತಿ, ಹೀಗಾಗಿ ಚೆನ್ನಾಗಿ ಬರ್ತೈತಿ. ಸಾಸಿವೆ ಹಾಕೋಂಗಿಲ್ಲ ನಾನು. ಕರಿಬೇವು ಹಾಕ್ಕೊಂಡು ನಾನು ಹೆಚ್ಚಿದಂಥ ಉಳ್ಳಾಗಡ್ಡಿನ ಹಾಕ್ಕೊಂಡೆ. ಉಳ್ಳಾಗಡ್ಡಿನೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ತೀರ ಕಪ್ಪಾಗಬೇಕಂತೇನಿಲ್ಲ, ಜಸ್ಟ್ ಒಂಚೂರು ಫ್ರೈ ಆದರೆ ಸಾಕು, ಮೆತ್ತಗಾಗಬೇಕು ಅಷ್ಟೇ. ಆದರೆ ಹಿಂಗೆ ಕಂದು ಬಣ್ಣ ಬರಬೇಕಂತೇನಿಲ್ಲ. ಅದ್ರ ಜೊತೆಗೆ ನಾನು ಮೆಂತ್ಯ ಹಾಕ್ತೀನಿ. ಒಗ್ಗರಣೆ ಒಳಗೆ ಮೆಂತ್ಯ ಸೊಪ್ಪು ಹಾಕಿದ್ರೆ ಅದು ಘಮ ಮಸ್ತ್ ಬರ್ತೈತೆ ಅಂಥೇಳಿ, ಫ್ಲೇವರ್ ಮೆಂತ್ಯ ಫ್ಲೇವರ್ ಸಖತ್ತಾಗಿ ಬರ್ತೈತೆ ದಾಲ್ ಒಳಗೆ. ಹೀಗಾಗಿ ಎಣ್ಣೆ ಒಳಗೆ ಹಾಕ್ಕೊಂಡು ಅದನ್ನು ನಾನು ಬಾಡಿಸ್ಕೋತೀನಿ. ನೋಡ್ರಿ ಈ ಥರ ಬಾಡಿಸ್ಕೊಂಡು ಆದ ನಂತರ ಹಸಿಮೆಣಸಿನ ಹಾಕೋತೀನಿ. ಅದನ್ನ ಒಂಚೂರು ಎಣ್ಣೆ ಒಳಗೆ ಹುರ್ಕೊಂಡಂಗೆ ಮಾಡೋಣ. ನಾವು ಒಂದೇ ಮಾಡಿ ಎರಡರ ಜೊತೆನೂ ಊಟ ಮಾಡ್ಬೋದು, ಅಂದ್ರೆ ದಾಲ್ ಫ್ರೈ ಒಂದು ಮಾಡಿಕೊಂಡು ರೈಸ್ ಜೊತೆನೂ ಆಗ್ತೈತಿ, ಮತ್ತು ಚಪಾತಿ ರೊಟ್ಟಿ ಜೊತೆನೂ ಆಗ್ತೈತಿ, 2-in-1 ಅಂತಲೇ ಹೇಳ್ಬೋದು. ಅಷ್ಟೊಂದು ಟೇಸ್ಟೇ ಆಗ್ತೈತಿ. ನೀವು ಬೇರೆ ಸಾರು ಮಾಡಿದ್ರೂ ಯಾರೂ ಕೇಳಂಗೇ ಇಲ್ಲ ಅನ್ಬೋದು, ರೈಸ್ ಒಳಗೂ ಇದನ್ನ ಹಾಕ್ಕೊಂಡು ಊಟ ಮಾಡ್ತಾರೆ, ಅಷ್ಟೊಂದು ರುಚಿ ಬರ್ತೈತಿ ಇದು. ಈ ಥರ ಚಲೋತ್ತಂಗೆ ಒಂದು ಸರಿ ಫ್ರೈ ಮಾಡ್ಕೊಂಡು ಆದ ನಂತರ ಮತ್ತು ಇದಕ್ಕೆ ನಾನು ಈಗ ಇದಕ್ಕೆ ನೆಕ್ಸ್ಟ್ ಕೆಲವೊಂದು ಮಸಾಲನ ಹಾಕೋಣ. ಒಂದು ಸಣ್ಣ ಚಮಚಲೇ 1 ಚಮಚ ಕೊತ್ತಂಬರಿ ಕಾಳು ಪೌಡರ್, ಅದೇ ಚಮಚಲೇ 1 ಚಮಚ ಗರಂ ಮಸಾಲ ಹಾಕ್ಕೋತೀನಿ. ಬೇರೆ ಯಾವುದು ಮತ್ತು ಜಾಸ್ತಿ ಮಸಾಲ ಇದಕ್ಕೆ ಬೀಳಂಗಿಲ್ಲ. ಇಷ್ಟೇನ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಂಡು ಆದ ನಂತರ ನಾವು ಇದಕ್ಕೆ ಹೆಚ್ಚಿದಂಥ 2 ಟೊಮೆಟೊಗಳನ್ನು ಹಾಕ್ಕೋತೀನಿ. ಸ್ವಲ್ಪ ಡಿಸ್ಟರ್ಬನ್ಸ್ ಬರ್ಬೋದು, ನಾನು ಊರಿಗೆ ಬಂದೇನಲ್ಲ ಅಲ್ಲಿ ಹುಡುಗರು ಆಟ ಆಡ್ತಾ ಇದ್ದಾರೆ ಆ ಸೌಂಡ್. ಆಮೇಲೆ ಏನೈತಲ್ಲ ಇದು ಟೊಮೆಟೊ ಫುಲ್ ಸಾಫ್ಟ್ ಆಗೋವರೆಗೆ ನಾವು ಮುಚ್ಚಿ ಬೆಂದಿಸ್ಕೋಬೇಕಾಗ್ತೈತಿ. ಟೊಮೆಟೊ ಚಲೋ ತಂಗಿದ್ರೊಳಗೆ ಮೆತ್ತಗಾಗಿ ಬರಬೇಕು ನಮ್ಗೆ. ಅಲ್ಲಿವರೆಗೇನು ನಾವು ಇದನ್ನು ಮೀಡಿಯಮ್ ಫ್ಲೇಮ್ ಮೇಲೆ ಒಂದು 2 ನಿಮಿಷ ಬೆಂದಿಸ್ಕೊಂಡು ಆಮೇಲೆ ಇನ್ನೊಂದ್ಸರಿ ಚಲೋ ತಂಗ ಮಿಕ್ಸ್ ಕೊಡೋಣ. ಮಿಕ್ಸ್ ಕೊಟ್ಟು ನೋಡ್ರಿ ಟೊಮೆಟೊ ಎಲ್ಲ ಬೆಂದು ಬಂದವ. ಸ್ವಲ್ಪ ಅಲ್ಲೇ ನಾನು ಇದನ್ನ ಏನಂತೀರ ನೀವು ಚಮಚೆಲ್ಲ ಇನ್ನೊಂದು ಚೂರು ಅದನ್ನು
ಇದನ್ನು ಮಾಡ್ಕೋ ಹಾಕತೀನಿ, ಸ್ಮ್ಯಾಶ್ ಮಾಡಿಕೊಂಡು ಆದ ನಂತರ ಇದಕ್ಕೆ ಬೇಯಿಸಿದಂಥ ಏನು ನಮ್ಮದು ದಾಲ್ ಇತ್ತಲ್ಲ ಆ ದಾಲನ್ನು ಇದಕ್ಕೆ ಹಾಕೋತೀನಿ. ಅಂದರೆ ಬೇಳೆ ಏನು ಕುದಿಸಿಟ್ಕೊಂಡಿದ್ವಿ ಆ ಬೇಳೆನ ಇದಕ್ಕೆ ಹಾಕೋತೀನಿ. ಆಮೇಲೆ ಅದಕ್ಕೆ ಕುಕ್ಕರ್ ತೊಳೆದು ಸ್ವಲ್ಪ ನೀರನ್ನು ಹಾಕೋತೀನಿ. ನೀರು ನಿಮಗೆ ಎಷ್ಟು ಗಟ್ಟಿ ಬೇಕೋ ಅದನ್ನು ನೋಡ್ಕೊಂಡು ಹಾಕೊಳ್ರಿ. ಆಮೇಲೆ ಸ್ವಲ್ಪ ತಣ್ಣಗಾದ್ಮೇಲೂ ಸ್ವಲ್ಪ ಗಟ್ಟಿ ಬರ್ತಿರ್ತೈತಿ ದಾಲ್, ನೋಡಿ ಹಾಕೊಳ್ರಿ. ಆಮೇಲೆ ಫ್ರೆಶ್ ಕೊತ್ತಂಬರಿ ಮತ್ತು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕಿ ಇದನ್ನು ನಾವು ಸಾವಕಾಶವಾಗಿ ಕಲಸ್ಬೇಕು. ಅಂದರೆ ಬ್ಯಾಳಿ ಏನಾಯ್ತಲ್ಲ ಒಡಿಬಾರ್ದು, ಬ್ಯಾಳಿ ಬ್ಯಾಳಿ ನಮಗೆ ಕಾಣ್ಬೇಕು ದಾಲ್ ಫ್ರೈ ಒಳಗೆ. ಹೀಗಾಗಿ ನಾವು ಅದನ್ನು ಮೆತ್ತಗೆ ಮಾಡಬಾರ್ದು, ಸಾವಕಾಶವಾಗಿ ಅದನ್ನು ಕಡ್ಡಾಡಿಸ್ಬೇಕಾಕೈತಿ. ಇಷ್ಟು ಕಡ್ಡಾಡಿಸಿ ಒಂಚೂರು ಅಂದ್ರೆ ಒಂದು ಕುದಿ ಬಂದರೆ ನಮ್ದು ಏನೈತಲ್ಲ ದಾಲ್ ಫ್ರೈ ರೆಡಿ ಅಂತಲೇ ಹೇಳ್ಬೋದು. ಮೆಂತಿ ದಾಲ್ ಫ್ರೈ ರೆಡಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಟ್ರೈ ಮಾಡಿರಿ, ಬೆಸ್ಟ್ ಅಂದರೆ ಬೆಸ್ಟ್ ಟೇಸ್ಟ್ ಬರ್ತೈತಿ. ಒಂದ್ಸಲ ಟ್ರೈ ಮಾಡಿ ನನಗೆ ಹೆಂಗೆ ಬಂತಂತ ತಿಳಿಸ್ರಿ. ನಮ್ಮನೆಯೊಳಗೆ ಭಾಳ ಅಂದ್ರೆ ಭಾಳ ಇಷ್ಟ ಎಲ್ಲರಿಗೂ, ಮಕ್ಕಳಿಗೆ ಆಯ್ತು ದೊಡ್ಡವ್ರಿಗೆ ಆಯ್ತು ಎಲ್ಲರಿಗೂ ಭಾಳನೇ ಇಷ್ಟ. ಮತ್ತು ಇದು ಚಪಾತಿ ಜೊತೆ ಬೆಸ್ಟ್ ಕಾಂಬಿನೇಷನ್, ರೈಸ್ ಜೊತೆನೂ ತೊಗೋಬೋದು ರೊಟ್ಟಿ ಜೊತೆನೂ ತೊಗೋಬೋದು. ಟ್ರೈ ಮಾಡಿ ನನಗೆ ಹೆಂಗೆ ಬಂತಂತ ತಿಳಿಸ್ರಿ. ನೋಡಿರಿ ಇದಾಗಿತ್ತು ಇವತ್ತಿನ ನನ್ನ ಬ್ಲಾಗ್. ನಾಳೆ ಬ್ಲಾಗ್ ಊರಿಂದ ಬರ್ತೈತಿ, ಸೊ ಸ್ಪೆಷಲ್ ಆಗಿರ್ತೈತಿ, ವೇಟ್ ಮಾಡಿರಿ. ಧನ್ಯವಾದಗಳು.